ಇದರಲ್ಲಿ ಹೊಸ ಪ್ರತಿಭೆಗಳ ಹೊಸ ಕಥೆಗಳ ಪ್ರಯೋಗ ನಡೆಯುತ್ತಲೇ ಇರುತ್ತೆ. ಇದೇ ರೀತಿಯ ಹೊಸತನ, ಹೊಸ ಕನಸು ಹೊತ್ತ ನವ ಪ್ರತಿಭೆಗಳ ಯುವ ತಂಡವೊಂದು ನೂತನ ಚಿತ್ರದೊಂದಿಗೆ ಪ್ರೇಕ್ಷಕರ ಎದುರು ಬರಲು ಸಜ್ಜಾಗಿದೆ. ಈ ಚಿತ್ರದ ಹೆಸರೇ ರಣಾಕ್ಷ. ರಣಾಕ್ಷ ಚಿತ್ರದ ಮೊದಲ ಪೋಸ್ಟರ್ ಹಾಗೂ ಮೋಷನ್ ಪೋಸ್ಟರ್ ಬಿಡುಗಡೆಯಾಗಿದೆ. ಕಾಮಿಡಿ ಕಿಲಾಡಿಗಳು, ಸಿಕ್ಕಿದ್ರೆ ಸಿರುಂಡೆ ಹಾಗೂ ಪಾರು ಸೀರಿಯಲ್ನಲ್ಲಿ ಕಾಮಿಡಿ ಪಾತ್ರಗಳಿಗೆ ಬಣ್ಣ ಹಚ್ಚಿದ ಸಿರುಂಡೆ ರಘು ಈ ಚಿತ್ರದ ನಾಯಕ. ಈ ಚಿತ್ರದ ನಿರ್ದೇಶಕರು ಕೆ ರಾಘವ್ ಹಾಗೂ ನಿರ್ಮಾಪಕರು ಎಚ್ ಎಸ್ ರಾಮು. ಈ ಚಿತ್ರದ ಪೋಸ್ಟರ್ ರಿಲೀಸ್ ಕಾರ್ಯಕ್ರಮಕ್ಕೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸುರೇಶ್ ಮತ್ತು ವೆಂಕಟೇಶ್ ಅವರು ಭಾಗಿಯಾಗಿದ್ದರು. ರಣಾಕ್ಷ ಚಿತ್ರದ ಪೋಸ್ಟರ್ ರಿಲೀಸ್ ಕಾರ್ಯಕ್ರಮದ ಸಣ್ಣ ಝಲಕ್ ಇಲ್ಲಿದೆ, ನೋಡೋಣ ಬನ್ನಿ. ಮರ್ಯಾದೆ ಕ್ಷಮಿಸು ಅಂತ ಆ ಸಿನಿಮಾದಲ್ಲಿ ಮಾಮೂಲಿ ಕಾಮಿಡಿಯನ್ ಆಗಿ ಆಕ್ಟ್ ಮಾಡ್ಕೊಂಡ್ ಬಂದಿದ್ದೆ. ನೆಕ್ಸ್ಟ್ ನೀನು ನೀರೋ ಮಾಡ್ತೀನಿ ಅಂದ್ರು, ಸಖತ್ ಕಾಮಿಡಿ ಮಾಡ್ತಿದ್ದೀರಾ ಸರ್ ಅನ್ಕೊಂಡ್ ಬಂದೆ. ಅದಾದ್ಮೇಲೆ ಒಂದು ಕತೆ ಹೇಳಕ್ ಕೂತ್ಕೊಂಡ್ರು, ನೆಕ್ಸ್ಟ್ ಡೇ ಫೋಟೋಶೂಟ್ ನೀನೇ ಹೀರೋ ಅಂದ್ರು. ನನ್ ಲುಕ್ ಸರ್ ಏನ್ ಹೇಳ್ತಿದ್ದೀರಾ ಸರ್, ಎಲ್ಲೋ ಒಂದ್ ಕಡೆ ಕಾಮಿಡಿ ನಾವು ಫೇಕ್ ಕ್ಯಾರೆಕ್ಟರ್ ಮಾಡ್ಕೊಂಡಿದೀನಿ, ಯಾಕೆ ಸರ್ ಹೀರೋ ಮಾಡ್ತೀರಾ, ಬೇಡ ಸರ್ ನೆಕ್ಸ್ಟ್ ಕರೆಯಲ್ಲ ಜನ ಬೇಡ ಸರ್. ಎಲ್ಲರಿಗೂ ನೀನು ಕಾಮಿಡಿ ಫ್ರೆಂಡ್ ಅಲ್ಲ, ನೀನಲ್ಲೊಬ್ಬ ಒಳ್ಳೆ ಕಲಾವಿದ ಇದ್ದಾನೆ, ನೀನ್ ಈ ಸಿನಿಮಾದಲ್ಲಿ ಬೇರೆ ರೂಪದಲ್ಲೇ ತೋರಿಸ್ತೀವಿ ಅಂತ ಹೇಳಿದ್ರು. ನಾವು ಟಾಕಿ ಪೋರ್ಷನ್ ಎಲ್ಲ ಮುಗಿಸಿದ್ವಿ, ಸಾಂಗ್ ಅದ್ಭುತವಾಗಿ ಬಂತು, ರಘು ಮಾಸ್ಟರ್ ಮಾಡಿದ್ದು ನಿಜವಾಗ್ಲು ಸಾಂಗ್ ತುಂಬಾ ಇಷ್ಟ ಆಯ್ತು ನನಗೆ. ಮೊದಲು ನಿರ್ದೇಶಕರು ಬಂದು ಈ ಕಥನ ನನಗೆ ಕೇಳಿದಾಗ ನಾನು ಅವ್ರನ್ನ ಒಂದೇ ಒಂದು ಕ್ವಶನ್ ಕೇಳಿದ್ದು, ಸರ್ ಈ ಸಿನಿಮಾ ಯಾವ ತರ ಮಾಡಬಹುದು ಅಂತ ಮೊದಲು ನಾನು ಮಾಡಿದ್ರೆ ಏನ್ ಬೆನಿಫಿಟ್ ಇದೆ ಅಂತ ಪ್ರಶ್ನೆ ಕೇಳಿದೆ. ಸಂಪೂರ್ಣ ಮಾಹಿತಿ ಹೇಳಿದಾಗ ನಮ್ಗೆ ನಿರ್ದೇಶಕರು ಒಂದೇ ಒಂದು ವಿಚಾರ ಹೇಳಿದ್ರು, ಕಣ್ಣಿದ್ದೇನೆ ಸರ್ ಈ ಸಿನಿಮಾ ಮಾಡೋಣ ಸರ್, ಹೊಸತನವಾಗಿ ಯಾವುದೇ ಕಾರಣಕ್ಕೂ ನಾವು ಇಂಡಸ್ಟ್ರಿಯಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೊಳ್ತೀವಿ, ಕಥೆ ಚೆನ್ನಾಗಿದೆ, ಮತ್ತೆ ನಮ್ಮ ತೀವ್ರವಾಗಿ ನಮ್ಮ ಸಿಲಿಂಡರ್ ರಘುವರನ್ನ ಆಯ್ಕೆ ಮಾಡೋಣ, ಅವರಿಗೆ ಕತೆ ಹೊಂದ್ಕೊಡುತ್ತೆ ಅಂತ ಹೇಳಿದಾಗ ನಾವೆಲ್ಲ ಸ್ನೇಹಿತರೊಂದಾಗ್ಲಿ ನಿರ್ದೇಶಕ ಮನೆಯಲ್ಲ ಕೂತ್ಕೊಂಡು ಮಾತಾಡಿ ಆಯ್ತು ಸರ್ ತುಂಬಾ ನೀಟ್ ಆಗಿ ಮಾಡಿ ಅಂತ ಹೇಳಿ ಸಹಾಯ ಮಾಡಿದ್ರು. ಆಗ ಅವರು ತುಂಬಾ ಪ್ರೀತಿಯಿಂದ ಸಿನಿಮಾನ ಮಾಡಿದ್ದಾರೆ, ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ನಾನು ಎಲ್ಲರೂ ಒಂದು ಕಡೆ ಕಡೆ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಒಂದು ಸಿನಿಮಾ ನೋಡಿ, ಒಂದು ಸಿನಿಮಾ ಗೆಲ್ಲಿಸ್ಕೊಳ್ಳಿ. ನಿಮ್ಮ ಪಾತ್ರದ ಬಗ್ಗೆ ಬಂದಿದೆ ಏನೇ ಪಾತ್ರ ಬಗ್ಗೆ ಈ ಸಿನಿಮಾದಲ್ಲಿ ಒಂದು ಮುಕ್ತ ಹಳ್ಳಿಯ ಹುಡುಗಿ ಅದರಲ್ಲೂ ನನ್ನ ತಂದೆಯ ಒಂದು ಮುದ್ದಿನ ಮಗಳಾಗಿರ್ತೀನಿ ಈ ಸಿನಿಮಾದಲ್ಲಿ ನೋಡಿದ ತಕ್ಷಣ ಒಂದು ಇಷ್ಟ ಆಗುವಂತಹ ಕ್ಯಾರೆಕ್ಟರ್ ನನ್ನದು ಈ ಸಿನಿಮಾದಲ್ಲಿ ಆಗ್ತದೆ. ಈ ಚಿತ್ರ 2024 ಫೆಬ್ರವರಿ ಅಂತ್ಯದಲ್ಲಿ ತೆರೆ ಕಾಣಲಿದೆ. ಹೊಸ ಚಿತ್ರ ಆಹ್ವಾನಿಸೋಕೆ ಸಿನಿಪ್ರಿಯರು ಹಾಗೂ ಚಿತ್ರತಂಡ ಕಾತುರದಿಂದ ಕಾಯ್ತಿದ್ದಾರೆ.